ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು 6,000 ಹಣವನ್ನ ಪಡ್ಕೊಳ್ಳುವಂತ ಒಂದು ಹೊಸ ಯೋಜನೆಯನ್ನ ಸೊ ಮೋದಿಜಿ ಅವರು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ಈ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ನೀವು 6,000 ಹಣವನ್ನ ಪಡ್ಕೊಳ್ಬಹುದು. ಹಾಗೇನೆ ಈ ಯೋಜನೆ ನೀವು ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಇಬ್ರು ಕೂಡ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು 6,000 ಹಣವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಹೇಗೆ ಅರ್ಜಿಯನ್ನ ಹಾಕಬೇಕು, ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈಗಾಗಲೇ ನೀವು ನೋಡಿರ್ಬೋದು ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದಿರೋದ್ರಿಂದ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಉಪಯೋಗ ಆಗ್ತಾ ಇದೆ. ಈಗಾಗಲೇ ಮೊನ್ನೆ ನೋಡಬಹುದು ನೀವು ಕಿಸಾನ್ ಯೋಜನೆಯ ಉಚಿತ 2,000 ಹಣ ಆಲ್ರೆಡಿ ರೆಡಿ ಆಗಿ ಜಮಾ ಆಗಿದೆ. ಸೊ 16 ಕಂತಿನ ಹಣ ಪೂರ್ಣಗೊಂಡು ರೈತರ ಖಾತೆಗೆ ಜಮಾ ಆಗಿತ್ತು. ಈಗ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಯ್ತು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಪ್ರತಿ ತಿಂಗಳು ನೀವು 6,000 ಹಣವನ್ನ ಬಿಡುಗಡೆ ಮಾಡುವಂತಹ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಈ ಯೋಜನೆ, ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು ಮತ್ತೆ ಪುರುಷರು ಇಬ್ರು ಕೂಡ ಅರ್ಜಿಯನ್ನ ಹಾಕಬಹುದು. ಸೊ ಇಲ್ಲಿ ಯಾವುದೇ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಖಂಡಿತ ಇಲ್ಲ. ಒಂದೇ ಒಂದು ರೂಲ್ಸ್ ಇರುವಂತದ್ದು ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಾರ್ದು. ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದನ್ನ ಬಿಟ್ಟು ಪ್ರತಿಯೊಬ್ಬರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕಬಹುದು. ಆಟೋ ಓಡಿಸೋರು ಹಾಕ್ಬಹುದು, ಅಥವಾ ಚಿಕ್ಕ ಅಂಗಡಿಗಳನ್ನ ಇಟ್ಕೊಂಡಿರೋರು ಹಾಕ್ಬಹುದು, ಅಥವಾ ದೊಡ್ಡ ಅಂಗಡಿಗಳಲ್ಲಿ ಇಟ್ಕೊಂಡಿರೋರು ಹಾಕ್ಬಹುದು, ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿ, ಆ ಜೊತೆಗೆ ನೀವು ತರಕಾರಿ ವ್ಯಾಪಾರ ಮಾಡೋರಾಗ್ಲಿ, ಅಥವಾ ಹೂ ಕೊಟ್ಟವರಾಗ್ಲಿ, ಅಥವಾ ಗಾರೆ ಕೆಲಸ ಮಾಡೋರು ಇರ್ಬೋದು, ಮನೆ ಕೆಲಸದವ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಯೋಜನೆಯಲ್ಲಿ ಅರ್ಜಿಯನ್ನ ಹಾಕ್ಬಹುದು. ಈಗ ನೋಡ್ಬೋದು ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಏನಂತ ಅಂದ್ರೆ ಅವರಿಗೆ ತಿಂಗಳ ತಿಂಗಳ ಸ್ಯಾಲ್ರಿ ಬರುತ್ತೆ, ಇಷ್ಟೇ ಸ್ಯಾಲ್ರಿ ಅಂತ ಫಿಕ್ಸ್ ಆಗಿರುತ್ತೆ. ಹಾಗೆ ರಿಟೈರ್ಮೆಂಟ್ ಆದ್ಮೇಲೆ ಅವರಿಗೆ ಏನು ಪೆನ್ಷನ್ ಕೂಡ ಅವರ ಖಾತೆಗೆ ಜಮಾ ಆಗುತ್ತೆ. ಇದೆಲ್ಲ ಸೌಲಭ್ಯಗಳು ಇದೆ. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವಂತವ್ರು ಏನಿರ್ಬಿಡ್ತಾರೆ, ಗಾರೆ ಕೆಲಸದವರಾಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ಅಥವಾ ತರಕಾರಿ ವ್ಯಾಪಾರ ಮಾಡೋರು, ಹೂ ಕಟ್ಟೋರು, ಇವರಿಗೆ ಯಾವುದೇ ರೀತಿಯಾಗಿ ಒಂದು ರಿಟೈರ್ಮೆಂಟ್ ಆದ್ಮೇಲೆ ಸ್ಯಾಲ್ರಿ ಬರುವಂತದಾಗ್ಲಿ ಏನು ಕೂಡ ಇರಲ್ಲ, ಅಥವಾ ಇಷ್ಟೇ ಸ್ಯಾಲ್ರಿ ಅಂತ ಅವ್ರಿಗೆ ಪ್ರತಿ ತಿಂಗಳು ಫಿಕ್ಸ್ ಅಂತ ಇರಲ್ಲ. ಇದೆಲ್ಲವನ್ನ ನೋಡಿ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಿದರೆ. ಸೊ ಈ ಯೋಜನೆಯಲ್ಲಿ ನೀವು ಮಹಿಳೆಯರು ಹಾಕ್ಬೋದು, ಪುರುಷರು ಹಾಕ್ಬೋದು. ನಿಮ್ಮ ವಯಸ್ಸು 18 ವರ್ಷ ಮೇಲ್ಪಟ್ಟಿರ್ಬೇಕು, ಹಾಗೆ 40 ವರ್ಷದ ಒಳಗಿರ್ಬೇಕು. ಸೊ 18 ವರ್ಷ ಮೇಲ್ಪಟ್ಟವರು ಹಾಗೆ 40 ವರ್ಷ ಒಳಗಿರೋರು ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಹಾಕ್ಬೋದು. ಅಥವಾ ನಿಮ್ಮ ಮಕ್ಕಳಿಗೂ 18 ವರ್ಷ ಮೇಲ್ಪಟ್ಟಿದ್ರೆ ಡೆಫಿನೆಟ್ಲಿ ಆಗಿ ಅವರು ಅರ್ಜಿಯನ್ನ ಹಾಕ್ಬೋದು. ತುಂಬಾ ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಈ ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ಪ್ರತಿ ಒಂದಕ್ಕೂ ಕೂಡ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್. ಸೊ ಇಲ್ಲಿ ಮೋದಿ ಸರ್ ಅವರೇ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗೆ ರಾಜ್ಯ ಸರ್ಕಾರದಿಂದ ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ 10 ವರ್ಷ ಆಗಿ ಇನ್ನೂ ಕೂಡ ರಿನಿವಲ್ ಮಾಡಿಸಿಲ್ಲ ಅಂದ್ರೆ, ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ತಪ್ಪದೇ ಹೋಗಿ ಅಪ್ಡೇಟ್ ಮಾಡಿಸಿ. ಸೊ ಸೆಪ್ಟೆಂಬರ್ 14 ಟೈಮ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಡೇಟ್ ಮಾಡಿ ಈ ಯೋಜನೆ ಅರ್ಜಿ ಹಾಕ್ಲಿಕ್ಕೆ ಆಧಾರ್ ಕಾರ್ಡ್ ಬೇಕು. ಹಾಗೆ ರೇಷನ್ ಕಾರ್ಡ್ ಕೂಡ ಇರಬೇಕು. APL ರೇಷನ್ ಕಾರ್ಡ್ ಇದ್ರು ಕೂಡ ನಡೆಯುತ್ತೆ, BPL ರೇಷನ್ ಕಾರ್ಡ್ ಇದ್ರು ಕೂಡ ನಡೆಯುತ್ತೆ, ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರು ಕೂಡ ನಡೆಯುತ್ತೆ, ಯಾವುದೇ ರೇಷನ್ ಕಾರ್ಡ್ ಇದ್ರು ಕೂಡ ನಡೆಯುತ್ತೆ ಸ್ನೇಹಿತರೆ. APL ಅಥವಾ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್, ಹಾಗೆ ನಿಮ್ಮ ವೋಟರ್ ಐಡಿ. ಈಗ ಆಲ್ರೆಡಿ ನೀವು ನೋಡಿರ್ತೀರಾ, ಎಲೆಕ್ಷನ್ ಕೂಡ ನಡೆದಿರುತ್ತೆ. ಸೊ MP ಎಲೆಕ್ಷನ್, ಎಲ್ಲ ಎಲೆಕ್ಷನ್ ಅಲ್ಲೂ ನೀವು ವೋಟರ್ ಐಡಿನ ತಗೊಂಡು ಹೋಗ್ಬಿಟ್ಟು ವೋಟನ್ನ ಹಾಕಿರ್ತೀರಲ್ವಾ, ಆ ವೋಟರ್ ಐಡಿನ ಜೊತೆ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಪಾನ್ ಕಾರ್ಡ್ ಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಪಾನ್ ಕಾರ್ಡ್ ಅನ್ನ ಹೊಂದಿರ್ತೀರಾ, ಆ ಪಾನ್ ಕಾರ್ಡ್ ಕೂಡ ಬೇಕಾಗತ್ತೆ. ಪಾನ್ ಕಾರ್ಡ್ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಪಾನ್ ಕಾರ್ಡ್ ಮಾಡಿಸ್ಕೊಳ್ಳಿ. ಸೊ ಒಂದು ವಾರದಲ್ಲಿ ನಿಮ್ಗೆ ಪಾನ್ ಕಾರ್ಡ್ ಕೂಡ ಬರುತ್ತೆ. ಜೊತೆಗೆ ಪಾಸ್ಬುಕ್ ಬೇಕಾಗತ್ತೆ, ಅಂದ್ರೆ ನಿಮ್ಮ ಯಾವುದೇ ಬ್ಯಾಂಕ್ ಇರ್ಬೋದು, ಸೊ ಆ ಬ್ಯಾಂಕಿನ ಪಾಸ್ಬುಕ್ ಬೇಕಾಗತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದೀವಲ್ಲ, ಆ ಪಾಸ್ಬುಕ್ ಓಕೆನಾ ಅಂದ್ರೆ ಅದು ಕೂಡ ಓಕೆ. ಆ ಬ್ಯಾಂಕ್ ಪಾಸ್ಬುಕ್ ಗೆ ಯಾವುದೇ ಇರ್ಬೋದು ಬ್ಯಾಂಕ್, ಆ ಬ್ಯಾಂಕ್ ಪಾಸ್ಬುಕ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕಷ್ಟೇ. ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಮೊದಲನೇದಾಗಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ, ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್. ಇಷ್ಟು ದಾಖಲಾತಿಗಳಿದ್ರೆ ಸಾಕು, ಆರಾಮಾಗಿ ನೀವು ಅರ್ಜಿಯನ್ನ ಹಾಕ್ಬಹುದು ಸ್ನೇಹಿತರೆ. ಸೊ ಎಲ್ಲಿ ಅರ್ಜಿಯನ್ನ ಹಾಕ್ಬೇಕು ಅಂತ ನೀವು ಕೇಳಿದ್ರೆ, ಸೊ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಬ್ಯಾಂಗ್ಳೂರ್ ಒಂದಲ್ಲೂ ಹಾಕ್ಬಹುದು, ಅಥವಾ ಸೈಬರ್ ಸೆಂಟರ್ ಅಲ್ಲೂ ಕೂಡ ಹೋಗಿ ಈ ಅರ್ಜಿಯನ್ನ ಹಾಕ್ಬಹುದು ಸ್ನೇಹಿತರೆ. ಜೊತೆಗೆ ನೀವು
ನಿಮ್ಮ ಹತ್ತಿರದಲ್ಲಿರುವಂತಹ ಈಗ ಸೆಂಟರ್ ಕೇಂದ್ರಗಳು ಇರುತ್ತಲ್ವಾ, ನಿಮ್ಮ ಆಧಾರ್ ಬ್ಯಾಂಗ್ಳೂರ್ ಒನ್, ಕರ್ನಾಟಕ ಒನ್ ಅಂತ ಏನಿರುತ್ತೆ, ಗ್ರಾಮ್ ಒನ್ ಅಂತ ಏನಿರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಅರ್ಜಿಯನ್ನು ಹಾಕಬಹುದು. ಅರ್ಜಿ ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿ ನಿಮ್ಗೆ ಚಾರ್ಜಸ್ ಆಗೋದಿಲ್ಲ ಸ್ನೇಹಿತರೆ. ಅಥವಾ ಚಿಕ್ಕದಾಗಿರುವಂತಹ ಕೃಷಿ ಕೆಲಸ ಮಾಡುವವರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕಬಹುದು. ಸೊ ಹಾಗೆ ನೀವು ಬೀದಿ ಕಾರ್ಮಿಕರು ಕೂಡ ಅರ್ಜಿಯನ್ನ ಹಾಕಬಹುದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಹೀಗೆ ಅರ್ಜಿಯನ್ನ ಹಾಕಿದ್ರೆ ಆಯ್ತು. ಸೊ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಯಾವ ರೀತಿಯಾಗಿ ನೀವು ಹಣವನ್ನ ಕಟ್ಟಬೇಕು ಅಂತ ನೋಡಿದ್ರೆ, ಫಸ್ಟ್ ನಿಮ್ಗೆ ಪ್ರತಿ ತಿಂಗಳು 3,000 ಹೇಗ್ ಬರುತ್ತೆ ಅನ್ನೋದು ನಿಮ್ಗೆ ಡೌಟ್ ಇರುತ್ತೆ ಎಲ್ಲರಿಗೂ ಕೂಡ. ಸೊ ಇಲ್ಲಿ ಈ ಯೋಜನೆ ಹೆಸರು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೋಡಬಹುದು, ಈ ಶ್ರಮ ಯೋಜನೆ ಅಂತ ಹೇಳ್ಬಿಟ್ಟು ಯೋಜನೆ ಹೆಸರು ಈ ಶ್ರಮ ಯೋಜನೆ ಅಂತ ಸ್ನೇಹಿತರೆ. ಸೊ ಈ ಯೋಜನೆ ಅಡಿಯಲ್ಲಿ ಹೇಗೆ ಹಣವನ್ನ ನೀವು ಕಟ್ಟಬೇಕು, ಹೇಗೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಹಣವನ್ನ ಜಮಾ ಮಾಡ್ತಾರೆ ಅಂತ ಹೇಳ್ತೀನಿ. 18 ವರ್ಷ ಆಗಿದ್ರೆ ನಿಮ್ಗೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದ್ ಬಂದ್ರೆ, ಸೊ ನಿಮ್ಮ 18 ವರ್ಷ ಆದರೂ 55 ರೂಪಾಯಿ ತರ ಹಣವನ್ನ ಕಟ್ಟಬೇಕಾಗತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಕೂಡ 55 ರೂಪಾಯಿ ಹಣವನ್ನ ಕಟ್ತಾರೆ. ಟೋಟಲ್ ಆಗಿ ನಿಮ್ಗೆ 110 ರೂಪಾಯಿ ತರ ಹಣ ಜಮಾ ಆಗತ್ತೆ ಅಲ್ವಾ. ಸೊ 55 ರೂಪಾಯಿ ನೀವು ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ 55 ರೂಪಾಯಿ, ಟೋಟಲ್ ಆಗಿ 110 ರೂಪಾಯಿ ಆಗತ್ತೆ. ಸೊ ಇಲ್ಲಿ ನಿಮ್ಗೆ 60 ವರ್ಷ ಆದ್ಮೇಲೆ ನಿಮ್ಮ ಖಾತೆಗೆ 33,000 ರೂಪಾಯಿ ತರ ಪ್ರತಿ ತಿಂಗಳು ಜಮಾ ಆಗ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ಜಮಾ ಆಗಲ್ಲ, ನೀವು ಕಟ್ತಾ ಹೋಗ್ಬೇಕು. ನೆಕ್ಸ್ಟ್ ಈಗ ನಿಮ್ಮ ವರ್ಷ 60 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಈಗ 60 ವರ್ಷ ಆದ ತಕ್ಷಣ ನಿಮ್ಗೆ ಪ್ರತಿ ತಿಂಗಳು 3,000 ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ನಿಮ್ಮ ಏಜ್ ಬಂದ್ಬಿಟ್ಟು 21 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ ನೀವು. ಸೊ 21 ವರ್ಷ ಆಗಿದ್ರೆ ನಿಮ್ಗೆ ಪ್ರತಿ ತಿಂಗಳು ನೀವು 64 ರೂಪಾಯಿ ಕಟ್ಟಬೇಕು, ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ 64 ರೂಪಾಯಿನ ಕಟ್ತಾರೆ. ಸೊ ನೆಕ್ಸ್ಟ್ ನಿಮ್ಮ ವಯಸ್ಸು ಬಂದ್ಬಿಟ್ಟು 25 ವರ್ಷ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಸೊ 25 ವರ್ಷ ಆದವರು 80 ರೂಪಾಯಿ ನೀವು ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ 80 ರೂಪಾಯಿ ಕಟ್ತಾರೆ. ಇಲ್ಲಿ ಹೇಗಂದ್ರೆ ಸ್ನೇಹಿತರೆ, ನೀವು ಹೋಗ್ಬಿಟ್ಟು ಬ್ಯಾಂಕಿಗೆ ಹೋಗಿ ಅಮೌಂಟ್ ಕಟ್ಟಬೇಕಂತ ಇಲ್ಲ, ನೀವು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀರಲ್ವಾ ಹಣ ಜಮಾ ಆಗ್ಲಿಕ್ಕೆ. ಸೊ ಅಕೌಂಟ್ ಇಂದನೇ ಸರ್ಕಾರದ ಕಡೆಯಿಂದ ಡಿಡಕ್ಟ್ ಮಾಡ್ಕೊಂತ ಹೋಗ್ತಾರೆ ಕೇಂದ್ರ ಸರ್ಕಾರದಿಂದ. ಸೊ ನೀವು 80 ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ ಕೂಡ 80 ರೂಪಾಯಿ ಕಟ್ತಾರೆ. ಟೋಟಲ್ ಆಗಿ 160 ರೂಪಾಯಿ ಆಗತ್ತಲ್ವಾ. ಸೊ ಇದೆಲ್ಲದೂ ಕೂಡ ಸೇರ್ಬಿಟ್ಟು ನಿಮ್ಗೆ 60 ವರ್ಷ ಆದ ತಕ್ಷಣ 3,000 ರೂಪಾಯಿ ತರ ಹಣ ಜಮಾ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಏಜ್ ಬಂದ್ಬಿಟ್ಟು 30 ವರ್ಷ ಅನ್ಕೊಳ್ಳಿ. ಸೊ ನೀವು 105 ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ ಕೂಡ 105 ರೂಪಾಯಿ ತರ ಕಟ್ತಾರೆ. ಹಾಗೆ ನಿಮ್ಮ ಏಜ್ ಬಂದ್ಬಿಟ್ಟು 36 ವರ್ಷ ಆಗಿದೆ ಅನ್ನೋರು, ಸೊ 36 ವರ್ಷ ಆಗಿದೆ ಅಂತ ಹೇಳೋರು ನೋಡಿ 160 ರೂಪಾಯಿನೇ ನೀವು ಕೂಡ ಕಟ್ಟಬೇಕಾಗತ್ತೆ. ಕೇಂದ್ರ ಸರ್ಕಾರದಿಂದ 160 ರೂಪಾಯಿ ಕಟ್ತಾರೆ. ಏಜ್ ಈಗ 40 ವರ್ಷ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಸೊ 40 ವರ್ಷ ಆಗಿರುವಂತವ್ರು 200 ರೂಪಾಯಿ ನೀವು ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ 200 ರೂಪಾಯಿ ಕಟ್ತಾರೆ. ನನ್ನ ಸೈಡ್ ಅಲ್ಲಿ ಹಾಕ್ತೀನಿ ಡಿಸ್ಪ್ಲೇ, ನಿಮ್ಮ ಏಜ್ ನ ನೋಡ್ಕೊಂಡು ನೀವು ಕೂಡ ಕಟ್ಕೋಬಹುದು. ಯಾಕಂದ್ರೆ ಇದೊಂದು ಒಳ್ಳೆ ಸ್ಕೀಮು, ಜೊತೆಗೆ ಇಲ್ಲಿ ಅಕಸ್ಮಾತ್ ಯಾರು ಈಗ ನಾಮಿನಿಯನ್ನ ಮಾಡಿರ್ತಾರೆ, ಈಗ ಅಕಸ್ಮಾತ್ ಈಗ ಅರ್ಜಿಯನ್ನ ಹಾಕ್ದವರು ಡೆತ್ ಆಗ್ಬಿಟ್ರು, ನಾಮಿನಿಯನ್ನ ಯಾರು ಮಾಡಿರ್ತಾರೆ, ಗಂಡ ಅರ್ಜಿಯನ್ನ ಹಾಕಿದ್ರೆ ಹೆಂಡತಿಯನ್ನ ನಾಮಿನಿ ಮಾಡಿರ್ತಾರೆ, ಸೊ ಅವರಿಗೆ ಈ ಹಣ ಜಮಾ ಆಗ್ತಾ ಹೋಗುತ್ತೆ ಪ್ರತಿ ತಿಂಗಳು, ಪೆನ್ಷನ್ ರೀತಿ ಅವ್ರಿಗೆ ಜಮಾ ಆಗ್ತಾ ಹೋಗುತ್ತೆ. ಸೊ ಈ ತರ ಹೆಂಡತಿ ಮಾಡಿಸಿದ್ರೆ ಗಂಡಂಗ್ ಜಮಾ ಆಗತ್ತೆ, ಏನಾದ್ರೂ ಡೆತ್ ಆದ್ರೆ. ಸೊ ಏನು ಆಗಿಲ್ಲ, ಆರಾಮಾಗಿದ್ದಾರೆ ಅಂದ್ರೆ ಅವರಿಗೆ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಯಾಕಂದ್ರೆ ವಯಸ್ಸಾದ್ಮೇಲೆ ಸೊ ನಾವು ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡಕ್ ಆಗಲ್ಲ, ಹಾಗೆ ಕೆಲಸ ಕೂಡ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಸೊ ಅವರು ಸ್ವಾವಲಂಬಿಯಾಗಿ ಬದುಕಲಿ ಅಂತ ಹೇಳಿ ಈ ಯೋಜನೆಯನ್ನ ಮಾಡಿದ್ದಾರೆ. ಸೊ 18 ವರ್ಷದಿಂದ ಕಟ್ಟಲಿಕ್ಕೆ ಇದೊಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರುವಂತಹ ಅಪ್ಪ ಅಮ್ಮ ಇದ್ರೆ, ದಯವಿಟ್ಟು ಅವರ ವಯಸ್ಸು 40 ವರ್ಷಕ್ಕಿಂತ ಕಮ್ಮಿ ಇದ್ರೆ ಈ ಯೋಜನೆಯನ್ನ ಅವರಿಗೆ ಮಾಡಿಸಿ. ಯಾಕಂದ್ರೆ ಅವರಿಗೆ ವಯಸ್ಸಾದ್ಮೇಲೆ ಸ್ವಲ್ಪ ಅವರಿಗೆ ಮೆಡಿಕಲ್ ಖರ್ಚಿಗಾದ್ರೂ ಉಪಯೋಗ ಆಗತ್ತೆ. ಈಗ 40 ವರ್ಷ ಆಗಿದೆ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಅನ್ಕೊಳ್ಳಿ, 200 ರೂಪಾಯಿ ನೀವು ಕಟ್ಟಿದ್ರೆ ಕೇಂದ್ರ ಸರ್ಕಾರದಿಂದ 200 ರೂಪಾಯಿ ಕಟ್ಕೊಂತ ಹೋಗ್ತಾರೆ. ಇಲ್ಲಿ ಏನಂದ್ರೆ ನೀವು ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗಿ ಕಟ್ಬೇಕಂತ ಇಲ್ಲ, ಯಾಕಂದ್ರೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕೊಟ್ಟಿರ್ತೀರಲ್ವಾ, ಅದೇ ಅಕೌಂಟ್ ಇಂದಾನೇ ಸರ್ಕಾರದವರೇ ಡಿಡಕ್ಟ್ ಮಾಡ್ಕೊಂತ ಹೋಗ್ತಾರೆ, ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ, ಜಾಸ್ತಿ ಡಿಡಕ್ಟ್ ಆಗಲ್ಲ. 60 ವರ್ಷ ಆದ ತಕ್ಷಣ ಅವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ತರ ಬರ್ತಾ ಹೋಗುತ್ತೆ. ಇಲ್ಲಿ ಗಂಡನು ಕೂಡ ಅರ್ಜಿಯನ್ನ ಹಾಕ್ಬೋದು, ಹೆಂಡತಿ ಕೂಡ ಅರ್ಜಿಯನ್ನ ಹಾಕ್ಬೋದು, ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು. 60 ವರ್ಷ ಆದ್ಮೇಲೆ ತುಂಬಾ ಜನಕ್ಕೆ ಈಗ BP ಶುಗರು ಎಲ್ಲ ಬರ್ತಾ ಇರುತ್ತೆ, ಇದು ಮೆಡಿಕಲ್ ಖರ್ಚು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸೊ ಅವರ ಸ್ವಾವಲಂಬಿಯಾಗಿ ಬದುಕಲಿ ಅಂತ ಹೇಳಿ ಈ ಯೋಜನೆಯನ್ನ ಮಾಡಿರುವಂತದ್ದು. ಈ ಯೋಜನೆ ಹೆಸರು ಈ ಶ್ರಮ್ ಯೋಜನೆ ಅಂತ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಥವಾ ನಾನು ಇಲ್ಲಿ ಏಜ್ ಇನ್ನು ನಿಮ್ ಏಜ್ ನಿಮ್ಗೆ ಗೊತ್ತಾಗ್ತಿಲ್ಲ, ಎಷ್ಟು ಪೇ ಮಾಡ್ಬೇಕು ಅಂದಿದ್ರೆ ಗೊತ್ತಿಲ್ಲ ಅಂದ್ರೆ ಸೈಡ್ ಅಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಇದೊಂದು ಬೆಸ್ಟ್ ಯೋಜನೆ ಅಂತಾನೆ ಹೇಳ್ಬೋದು.
ಮೋದಿ ಸರ್ ಅವರು ತಂದಿರುವಂತಹ ಕೇಂದ್ರದಿಂದ ತಂದಿರುವಂತಹ ಯೋಜನೆ. ಈ ಯೋಜನೆ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಈ ಯೋಜನೆಯ ಏನ್ ಉಪಯೋಗ ಇದೆ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ. ಹಾಗೇನೆ ಈ ವಿಡಿಯೋ ಅದನ್ನ ದಯವಿಟ್ಟು ಶೇರ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ಬರಲ್ಲ ಒಬ್ಬರಲ್ಲ ಒಬ್ರು ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡ್ಲಿ, ಅವರು ಕೂಡ ಸರ್ಕಾರದಿಂದ ಸಿಗುವಂತಹ ಸ್ವಲ್ಪ ಮಟ್ಟಿಗೆ ಸಹಾಯವನ್ನ ಆಗ್ಲಿ. ಯಾಕಂದ್ರೆ ಪ್ರತಿ ತಿಂಗಳು 200 ರೂಪಾಯಿ ಸೇವ್ ಮಾಡೋದು ದೊಡ್ಡದಲ್ಲ. ಯಾಕಂದ್ರೆ ಇಲ್ಲಿ 40 ವರ್ಷಕ್ಕೆ 200 ರೂಪಾಯಿ ಸೇವ್ ಮಾಡಿದ್ರೆ ಪ್ರತಿ ತಿಂಗಳು ದಿನಕ್ಕಲ್ಲ ತಿಂಗಳು 200 ರೂಪಾಯಿ ಸೇವ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಕೂಡ 200 ರೂಪಾಯಿನ ಹಾಕ್ತಾರಲ್ವಾ, 60 ವರ್ಷ ಆದ್ಮೇಲೆ 3,000 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಇದೊಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಏಜು ಕಮ್ಮಿ ಇದ್ದು ನೀವು ಕೂಡ ಕಟ್ಟಬೇಕು ಅಂತ ಒಂದು ಮನ್ಸ್ ಮಾಡಿದ್ರೆ, ಪ್ರತಿ ತಿಂಗಳು 150 ರೂಪಾಯಿ ತರ 160 ರೂಪಾಯಿ ತರ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಯೋಜನೆಗೆ ಅರ್ಜಿಯನ್ನ ಹಾಕಿ. ಯೋಜನೆಗೆ ಅರ್ಜಿ ಹಾಕಕ್ಕೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ, ನೀವು ಕೂಡ ಅರ್ಜಿಯನ್ನ ಹಾಕ್ಬೋದು. ಹಾಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರನ್ನ ಬಿಟ್ಟು ಪ್ರತಿಯೊಬ್ಬರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು. ಪ್ರೈವೇಟ್ ಕೆಲಸದಲ್ಲಿ ಇದೀವಿ ನಾವು ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ಡೆಫಿನೆಟ್ಲಿ ಅರ್ಜಿಯನ್ನ ಹಾಕ್ಬೋದು, ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ವಯಸ್ಸಾದಂತವರು ಇದ್ರೆ ತಪ್ಪದೆ ಈ ಯೋಜನೆಯ ಉಪಯೋಗವನ್ನ ಅವರಿಗೂ ಕೂಡ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇರೋದು 5 ವರ್ಷ, ಆದ್ರೂ ಮುಂದೆ ಯಾವ ಸರ್ಕಾರ ಬರುತ್ತೆ ಗೊತ್ತಿಲ್ಲ. ಬಂದರೂ ಕೂಡ ಈ ಯೋಜನೆಗಳು ಕಂಟಿನ್ಯೂ ಆಗ್ತವೆ ಅನ್ನೋದು ಯಾರಿಗೂ ಕೂಡ ಕನ್ಫರ್ಮ್ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸೊ ಮನುಷ್ಯರ ಸೇಫ್ಟಿಗೋಸ್ಕರ ಕೆಲವೊಂದಿಷ್ಟು ಯೋಜನೆಗಳನ್ನ ಮಾಡಿಸ್ಕೊಳ್ಳೋದು ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಅವರು ಸ್ವಾವಲಂಬಿಯಾಗಿ ಅವರು ಕೂಡ ಇರ್ತಾರೆ ಅನ್ನೋದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಒಂದು ಹೊಸ ಯೋಜನೆ, ಎಲ್ಲರೂ ಕೂಡ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ರ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.